ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾಯಿದ್ರೆ ಬ್ರೋ ಆ್ಯಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಆ್ಯಂಡ್ ರೈಟಿಂಗ್ ಇಂಪಾರ್ಟೆಂಟ್ ಆಗಿರುತ್ತಾ ಪಿ ಯು ಪರೀಕ್ಷೆಯಲ್ಲಿ ಅಂತ ಕೇಳ್ತಾಯಿದ್ರು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಡೈಲಿ ಕೂಡ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಗಳು ಡೈಲಿ ವಿಡಿಯೋ ಬರ್ತಾ ಹೋಗ್ತದೆ ನಂತರ ಪಿ ಯು ಸಿ ಆ್ಯಂಡ್ ರೈಟಿಂಗ್ ನೋಡಿದ್ರೆ ನೋಡಿ ಪಿ ಯು ಸಿ ಪರೀಕ್ಷೆಯಲ್ಲಿ ಆ್ಯಂಡ್ರೈಡ್ಗೆ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಕೇಳ್ತಿದ್ರು ನೀವು ಅಬ್ಸರ್ವ್ ಮಾಡ್ಬೋದು ಈಗ ಹತ್ತನೇ ತರಗತಿ ಎಸ್ ಎಲ್ ಸಿಲಿಾದರೆ ಆ್ಯಂಡ್ ರೈಟಿಂಗ್ ಸ್ವಲ್ಪ ಆಗಿರೋದು ಸ್ವಲ್ಪ ದುಂಡಾಗಿ ಚೆನ್ನಾಗಿ ಚೆನ್ನಾಗಿಕ್ಷರ ಬಂದರೆ ಆರಾಮಾಗಿ ನಿಮಗೆ ಮಾರ್ಕ್ಸನ್ನು ಕೂಡ ಕೊಡೋರು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬಟ್ ಇಲ್ಲಿ ಪಿ ಯು ಸಿ ಬಂದುಬಿಟ್ಟು ಐ ಲೆವೆಲ್ ಆಗಿರೋ ಕಾರಣ ಇಲ್ಲಿ ಪಿ ಯು ಸಿ ಬಂದ್ಬಿಟ್ಟು ಆ್ಯಂಡ್ ರೈಟಿಂಗ್ ಮ್ಯಾಟ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ಕೇಳೋದು ಕೇಳಿದ್ರೆ ನಿಮಗೆ ಇಲ್ಲಿ ನಿಮಗೆ ಆ್ಯಂಡ್ರೈಡ್ಕಿಂತ ನೀವು ಉತ್ತರ ನೀವು ಯಾವ ರೀತಿ ಉತ್ತರ ಬರ್ತೀರ ನಿಮ್ಮ ಸಾಮಾನ್ಯ ಹೇಗಿದೆ ಯಾವ ರೀತಿ ಎಕ್ಸ್ಪ್ಲನೇಷನ್ ಮಾಡ್ತೀರಾ ಎಷ್ಟು ಅಚ್ಚುಕಟ್ಟಾಗಿ ಬರೀತೀರಾ ಎಷ್ಟು ಕ್ವಶನ್ ತಕ್ಕಂತೆ ಯಾವ ರೀತಿ ಆನ್ಸರ್ನ ನೀವು ಕ್ಯಾಪಬಲ್ ಇದ್ದೀರಾ ಅದು ನಿಮಗೆ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಆ್ಯಂಡ್ ರೈಟಿಂಗ್ ಬಿಟ್ಟು ಮ್ಯಾಟ್ರ್ ಆಗೋದಿಲ್ಲ ಬಟ್ ಆದರೆ ನೀವು ಹಂಗಂತ ಆ್ಯಂಡ್ ರೈಟಿಂಗ್ ಮ್ಯಾಟ್ರ್ ಆಗಲ್ಲ ಅಂತೇಳಿ ನೀವು ಫುಲ್ಲು ಕಚ್ಚಡವಾಗಿ ಕೂಡ ಬರೋಂಗಿಲ್ಲ ಒಂದು ರೇಂಜಿಗೆ ಅವರಿಗೆ ಆಗೋಂಗೆ ಒಂದು ರೇಂಜಿಗೆ ಬರೋರು ಸಾಕು ಏನು ಫುಲ್ಲು ದುಂಡಾಗಿ ಬರೋದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಇಲ್ಲಿ ನಿಮ್ಮ ಪಿ ಯು ಸಿ ಪರೀಕ್ಷೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಆಗಲ್ಲ ಮೌಲ್ಮರ್ಕರು ನಿಮ್ಮ ಆನ್ಸರನ್ನು ನೋಡ್ತಾರೆ ಯಾವ ರೀತಿ ಆನ್ಸರ್ನ ಮಾಡಿದ್ದಾರೆ ಅವರಿಗೆ ಸಾಮ ವಿದ್ಯಾರ್ಥಿಯ ಸಾಮರ್ಥ್ಯ ಹೇಗಿದೆ ಅವ್ನು ಹೇಗೆ ಆನ್ಸರ್ ಬಲ್ಲ ಅನ್ನೋದು ನೀವು ನೋಡ್ತಾರೆ ಇಲ್ಲಿ ನಿಮಗೆ ಹ್ಯಾಂಡ್ ರೈಟಿಂಗ್ ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಆಗೋದಿಲ್ಲ ಪಿ ಯು ಸಿ ಪರೀಕ್ಷೆಯಲ್ಲಿ ನಿಮಗೆ ಹ್ಯಾಂಡ್ ರೈಟಿಂಗ್ ಆಗಿ ಸ್ವಲ್ಪ ಅರ್ಥವಾಗಿದ್ರೆ ಸಾಕು ನೀವು ಉತ್ತರ ಹೇಗೆ ಬರುತ್ತೆ ನಮ್ಮ ಉತ್ತರ ಸಾಮರ್ಥ್ಯ ಹೇಗೆ ಬರುತ್ತೆ ಅದರ ಮೇಲೆ ನಿಮಗೆ ಮುಖ್ಯ ಆಗುತ್ತೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಮಾರ್ಕ್ಸನ್ನು ಕೂಡ ಕಟ್ ಮಾಡೋದಿಲ್ಲ ನೀವು ಯಾವ ರೀತಿ ಉತ್ತರ ಬರೀತೀರ ಅದು ಸಾಮರ್ಥ್ಯ ಹೇಗಿದೆ ನಿಮ್ಮ ಟೆಕ್ನಿಕಲ್ ಅಥವಾ ನಿಮ್ಮ ನಾಲೆಜ್ ಹೇಗಿರುತ್ತೆ ಅದ್ರ ಮೇಲೆ ನಿಮಗೆ ಮಾರ್ಕ್ಸನ್ನು ಕೂಡ ಕೊಡ್ತಾರೆ ನೀವು ಚೆನ್ನಾಗಿ ಬರಿದಿರ ನಿಮಗೆ ನೋ ಪ್ರಮ್ ನಿಮಗೆ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ ಆ್ಯಂಡ್ರೈಟಿಕ್ ಚೆನ್ನಾಗಿಲ್ಲ ಅಂದರೆ ಯಾವ ವಿದ್ಯಾರ್ಥಿಗಳು ಕೂಡ ತಲೆ ಕೆಡಿಸ್ಕೋಬೇಡಿ ನಿಮಗೆ ಮಾರ್ಕ್ಸನ್ನು ಆರಾಮಾಗಿ ನಿಮಗೆ ಪ್ರೊವೈಡ್ ಮಾಡ್ತಾರೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ